ಮೇಲೊಬ್ಬ ಮಾಯಾವಿ ಚಿತ್ರದ ಒಂದು ಅದು ಅನುಭವ ಅಥವಾ ಅದೇನು ಹೇಗೆ ಹೇಳಕ್ಕೆ ನನಗೆ ಶಬ್ದಗಳು ಬರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕ್ರಮೇಣ ನಾವು ಒಂದು ಚಿತ್ರದ ಬಗ್ಗೆ ನಾವು ಅದರಲ್ಲಿ ಹಾಡಿರ್ತೀವಿ ಅಂತ ಬಂದಾಗ ಹಾಡು ಚೆನ್ನಾಗಿತ್ತು ಸಾಹಿತ್ಯ ಚೆನ್ನಾಗಿತ್ತು ಟ್ಯೂನ್ ಚೆನ್ನಾಗಿತ್ತು ಅಂತ ಹೇಳ್ತೀವಿ ಬಟ್ ಇದು ಒಂದು ಇಟ್ಸ್ ಅನ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್ ಯಟ್ ಎಟ್ ದ ಸೇಮ್ ಟೈಮ್ ಒಂದು ರೀತಿ ಇಮೋಷನಲ್ ಮೂಮೆಂಟ್ ಫಾರ್ ಮೀ ಯಾಕೆ ಅಂತ ಹೇಳಿದ್ರೆ ನನ್ನ ಅಣ್ಣನ ಸ್ಥಾನದಲ್ಲಿದ್ದಂತಹ ಎಲ್ ಎನ್ ಶಾಸ್ತ್ರಿ ಅವರು ಮಾಡಿದಂತಹ ಒಂದು ಕೊನೆಯ ಒಂದು ಚಿತ್ರದ ಒಂದು ರಾಗ ಸಂಯೋಜನೆ ಈ ಚಿತ್ರ ಆಗಿದೆ ಡೆಫಿನೆಟ್ಲಿ ವೈ ಸಿಂಗಿಂಗ್ ದ ಸಾಂಗ್ ಅಷ್ಟು ಗೊತ್ತಿರಲಿಲ್ಲ ದಟ್ ಯು ನೋ ಥಿಂಗ್ಸ್ ಆರ್ ದಟ್ ಬ್ಯಾಡ್ ಅಂತ ಬಟ್ ಈಗ ಅದನ್ನು ನೆನೆಸ್ಕೊಂಡಾಗ ನಿಜವಾಗ್ಲೂ ತುಂಬ ದುಃಖ ಆಗುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಎಲ್ರಿಗೂ ಗೊತ್ತಿರೋ ಹಾಗೆ ವ್ಯಕ್ತಿ ಹೋಗ್ಬೋದು ಬಟ್ ವ್ಯಕ್ತಿಯ ಕೆಲಸಗಳೇನಿದೆ ಸಂಗೀತ ಆಗಿರ್ಬೋದು ಅವ್ರು ಮಾಡಿರುವಂಥ ಅದ್ಭುತಗಳೇನಿರ್ಬೋದು ಅದು ಶಾಶ್ವತವಾಗಿ ಉಳಿಯುತ್ತೆ ಆ್ಯಂಡ್ ಅಂಥದ್ದೇ ಒಂದು ಕೆಲಸವನ್ನು ಅಂಥದ್ದೇ ಒಂದು ವರ್ಕ್ ಶಾಸ್ತ್ರೀಯ ಒನ್ಸ್ ಅಗೇನ್ ಪುಟ್ ಇನ್ ಇನ್ ದಿಸ್ ಫಿಲ್ಮ್ ಮೇಲೊಬ್ಬ ಮಾಯಾವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಹಾಡುಗಳು ಅದ್ಭುತವಾಗಿ ಬಂದಿದೆ ಆ್ಯಂಡ್ ಸ್ಪೆಷಲಿ ನನಗೆ ಶಾಸ್ತ್ರಿ ನನಗೆ ಅಂತ ಕೊಟ್ಟಂಥ ಹಾಡುಗಳು ಬಿಕಾಸ್ ಹಿ ಹಿಮ್ಸೆಲ್ಫ್ ವಾಸ್ ಅ ಸಿಂಗರ್ ಸೊ ಹಾಗಾಗಿ ಹಿ ಅಂಡರ್ಸ್ಟ್ಯಾಂಡ್ಸ್ ಪ್ರತಿಯೊಬ್ಬ ಸಿಂಗರ್ನ ಪ್ಲಸ್ ಏನು ಮೈನಸಸ್ ಏನು ಯಾವ ರೇಂಜಲ್ಲಿ ಮತ್ತು ಯಾವ ಥರದ ಶಬ್ದಗಳನ್ನು ಬಳಸಿದ್ರೆ ತುಂಬ ಅದ್ಭುತವಾಗಿ ಔಟ್ಪುಟ್ ಬರುತ್ತೆ ಇದೆಲ್ಲ ಹಿ ನ್ಯೂ ಇಟ್ ಆಟೋಮ್ಯಾಟಿಕ್ಲಿ ಆ್ಯಂಡ್ ನನಗಂತೂ ವಾಟ್ ಎವರ್ ಸಾಂಗ್ಸ್ ಐವ್ ಸಾಂಗ್ ಇನ್ ಮೈ ಲೈಫ್ ವರ್ಕಿಂಗ್ ಫಾರ್ ಹಿಮ್ ವಾಸ್ ಆಲ್ವೇಸ್ ಅ ಪ್ಲೆಷರ್ ಒಂಥರ ಮನೆ ವಾತಾವರಣ ಆ್ಯಂಡ್ ಅಫ್ಕೋರ್ಸ್ ನಾನು ಹೇಳಬೇಕು ಅಂದರೆ ಐ ಮೈಸೆಲ್ಫ್ ವಾಸ್ ನಾಟ್ ಇನ್ ದ ಬೆಸ್ಟ್ ಆಫ್ ಕಂಡೀಷನ್ಸ್ ವೆನ್ ಐ ಸ್ಯಾಂಗ್ ದಿಸ್ ಸಾಂಗ್ ಇಸ್ ಲಾಟ್ ಆಫ್ ಥಿಂಗ್ಸ್ ಬಟ್ ಆದರೆ ಏನು ಅಂತ ಹೇಳಿದ್ರೆ ಇದು ದಿಸ್ ಪರ್ಟಿಕ್ಯುಲರ್ ಮೂವಿ ಇಟ್ ಈಸ್ ಡೆಫಿನೆಟ್ಲಿ ಸ್ಪೆಷಲ್ ಫಾರ್ ಆಲ್ ಆಫ್ ಅಸ್ ಆ್ಯಂಡ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದಂಥ ನೀಲ್ ಕೃಷ್ಣ ಆಗಿರ್ಬೋದು ಮತ್ತು ನಿರ್ಮಾಪಕರು ಕುರ್ತೂರ್ ಭರತ್ ಮತ್ತು ತನ್ವಿ ಅಮೀನ್ ಕೊಲ್ಯ ಇವರಿಬ್ಬರಿಗೂ ಕೂಡ ನನ್ನ ಒಂದು ಬೆಸ್ಟ್ ವಿಷಸನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಈ ಒಂದು ಆಲ್ಬಮ್ ಅಟ್ ಲೀಸ್ಟ್ ಫಾರ್ ದ ಸೇಕ್ ಆಫ್ ದ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ ದಟ್ ಶಾಸ್ತ್ರಿ ವಾಸ್ ಈ ಆಲ್ಬಮ್ ಈ ಸಾಂಗ್ಸು ಎಲ್ಲರನ್ನ ತಲುಪಲಿ ಎಲ್ಲರೂ ಇದನ್ನು ಕೇಳಿ ಎಂಜಾಯ್ ಮಾಡಲಿ ಆ್ಯಂಡ್ ಆ ಮೂಲಕ ವಾಟ್ ಎವರ್ ವರ್ಕ್ ಹಿ ಹ್ಯಾಸ್ ಡನ್ ಫಾರ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಹಿ ಹ್ಯಾಸ್ ಡನ್ ಗಿವನ್ ಟು ದಿ ಇಂಡಸ್ಟ್ರಿ ನನ್ನ ಪ್ರಕಾರ ಮೋರ್ ದೆನ್ ಈಸಿಲಿ ಮೋರ್ ದೆನ್ 25 ಇಯರ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಅದನ್ನು ನೆನಪಿಸೋ ಥರ ಈ ಒಂದು ಕಾಂಟ್ರಿಬ್ಯೂಷನ್ ಅವ್ರು ಕೊಟ್ಟಿದ್ದಾರೆ ಸೊ ಈ ಇಡೀ ಮೇಲೊಬ್ಬ ಮಾಯಾವಿ ತಂಡಕ್ಕೆ ಯಶಸ್ಸು ಸಿಗಲಿ ಲೆಟ್ ದೆಮ್ ಯುನೋ ಗೆಟ್ ಆಲ್ ದ ಸಕ್ಸಸ್ ಯಾಕೆಂದರೆ ಪ್ರತಿಯೊಂದು ಫಿಲ್ಮ್ ಮಾಡಬೇಕಾದ್ರೂ ದೆರ್ ಸೋ ಮಚ್ ಆಫ್ ಹಾರ್ಡ್ ವರ್ಕ್ ಸೋ ಮಚ್ ಆಫ್ ಡೆಡಿಕೇಶನ್ ಸೊ ಹಾಗಾಗಿ ಪ್ರೊಡ್ಯೂಸರ್ಗೂ ಒಳ್ಳೆ ಒಂದು ಲಾಭ ಸಿಗಲಿ ಆ್ಯಂಡ್ ಎಲ್ಲರೂ ಈ ಫಿಲ್ಮನ್ನು ನೋಡಿ ಎಂಜಾಯ್ ಮಾಡಲಿ ಪರ್ಟಿಕ್ಯುಲರ್ಲಿ ದೀಸ್ ಸಾಂಗ್ಸ್ ಆ್ಯಸ್ ಯೂಶ್ವಲ್ ಮೇಲೊಬ್ಬ ಮಾಯಾವಿ ಅಂತ ಹೇಳಿದಾಗ ಶಾಸ್ತ್ರಿ ಹಿಮ್ಸೆಲ್ಫ್ ಇಸ್ ಅ ಮಾಯಾವಿ ಇನ್ ಇಸ್ ಓನ್ ವೇ ನಾನು ಇದು ಅತಿಶಯ ಅಲ್ಲ ಇಟ್ಸ್ ನಾಟ್ ಅನ್ ಎಕ್ಸಾಜುರೇಷನ್ ಡೆಫಿನೆಟ್ಲಿ ಈಸ್ ಒನ್ ಆಫ್ ದ ಮೋಸ್ಟ್ ಡಿಫ್ರೆಂಟ್ ಕಂಪೋಸರ್ಸ್ ದಟ್ ಅವರ್ ಇಂಡಸ್ಟ್ರಿ ಹ್ಯಾಸ್ ಸೀನ್ ಅಂದರೆ ಬೇರೆಯೇ ಅವನ ಒಂದು ಕಾಂಪೋಸಿಷನ್ಸು ಭಿನ್ನವಾಗೇ ಇರುತ್ತೆ ಆ್ಯಂಡ್ ಕೆಲವು ಸಲ ಕೇಳೋಕ್ಕೆ ಭಾಳ ಈಸಿಯಾಗಿರುತ್ತೆ ಬಟ್ ಅದನ್ನು ಹಾಡೋಕ್ಕೆ ಹೋದಾಗ ಕೆಲವೊಂದು ನೋಟ್ಸ್ ಇರ್ಬೋದು ಅಥವಾ ಅವರ ವಾಯ್ಸ್ ರೇಂಜ್ ಇರ್ಬೋದು ಆ ಥರದ ರೇಂಜ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಜನ ಹೈ ನೋಟ್ಸ್ ಎಸ್ಪೆಷಲಿ ಹೈ ನೋಟ್ಸ್ ರೇಂಜ್ ಹಾಡೋರು ಎಷ್ಟೋ ಜನ ಇದ್ದಾರೆ ಬಟ್ ಶಾಸ್ತ್ರಿ ಐ ಫೀಲ್ ಇಸ್ ದಿ ಓನ್ಲಿ ಸಿಂಗರ್ ಹೂ ಯೂಸ್ ಟು ಮೇಕ್ ದ ಹೈಯೆಸ್ಟ್ ನೋಟ್ ಸೌಂಡ್ ಲೈಕ್ ಇಟ್ ಇಸ್ ವೆರಿ ಈಸಿ ಟು ಸಿಂಗ್ ಅಂದರೆ ಒಂಥರ ಅದು ಬೇರೆಯವರು ಅದನ್ನು ಅಟೆಂಪ್ಟ್ ಮಾಡಿದಾಗ ಯಪ್ಪ ಇದೇನು ಎಲ್ಲೋ ಇದೆಯಲ್ಲ ಅಂತ ಅನ್ಸೋ ಥರ ಅವರು ಅನ್ಸಿಸೋ ಥರ ಅವ್ರು ಹಾಡ್ತಾ ಇದ್ರು ಅವ್ರು ಹಾಡ್ತಿರ್ಬೇಕಾದ್ರೆ ಏನೋ ಈಸಿಯಾಗಿ ಹಾಡ್ತಿದಾರಲ್ಲ ಅನ್ನೋಷ್ಟು ಒಂದು ಈಸ್ ಇತ್ತು ಅವರ ಸಿಂಗಿಂಗಲ್ಲಿ ಆ್ಯಂಡ್ ಅಂಥ ಅದ್ಭುತವಾದ ಒಂದು ಗಾಯಕ ರಾಗ ಸಂಯೋಜಕ ಹಿ ಹಿಮ್ಸೆಲ್ಫ್ ಎಸ್ ಸಾಂಗ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ಅವರ ಹಾಡು ಕೇಳಿದಾಗ ನಿಜವಾಗ್ಲೂ ಕೇಳ್ಬೋದು ಅಷ್ಟೇ ಯಾಕಂದರೆ ಆ ರೇಂಜ್ ಎಲ್ಲ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಆ್ಯಸ್ ಅ ಸಿಂಗರ್ ಐ ಐ ಆಮ್ ಸೇಯಿಂಗ್ ದಿಸ್ ಸೊ ಹಾಗಾಗಿ ಒಂದೊಂದು ಹಾಡು ಕೂಡ ಸ್ಪೆಷಲ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಎಲ್ಲರೂ ಈ ಹಾಡುಗಳನ್ನು ಕೇಳಿ ಎಂಜಾಯ್ ಮಾಡಿ ಆ್ಯಂಡ್ ಆಲ್ಸೋ
wishing the entire team of Meerubai Mayavi all the success and all the nan heludu every film should get its reward. So ade reward ee film sigli anta nan haristhene. Thank you so much. News first. Pratikshana. ನಿಮ್ಮೊಂದಿಗೆ